ಜೀಬ್ರಾ ಮತ್ತೆ ಜೀಬ್ರಾದಲ್ಲಿ ಕನ್ನಡ ಮತ್ತೆ ತೆಲುಗು ಟ್ರೈಲರ್ ನೋಡಿದಾಗ ತೆಲುಗಲ್ಲಿ ನೀವೇ ಡಬ್ಬಿಂಗ್ ಮಾಡಿದ್ದೆ ಅಂತ, ಮತ್ತೆ ಕನ್ನಡದಲ್ಲಿ ನಿಮ್ದೇ ವಾಯ್ಸ್ ಇದೆ. ಸೊ ಹೇಗಿತ್ತು ಪ್ರೊಸೆಸ್ ಎಲ್ಲ, ಹೇಗಿತ್ತು ಮತ್ತೆ ಬೇರೆ ಭಾಷೆದಲ್ಲಿ ಹೇಗಿದೆ? ಇಲ್ಲ, ಚೆನ್ನಾಗಿದೆ ಅಂದರೆ ಕಂಟೆಂಟೇ ನಿಮಗೆ ಯೂನಿವರ್ಸಲ್ ಆಗಿದೆ. ದುಡ್ಡು, ಬ್ಯಾಂಕು, ಇದೆಲ್ಲದು ಎಲ್ಲರ ಬದುಕಲ್ಲೂ ಪ್ರತಿನಿತ್ಯ ನಡೆಯುವಂಥದ್ದು. ಸೊ ಹಂಗಾಗಿ ಐ ಥಿಂಕ್ ಎಲ್ಲ ಭಾಷೆಗಳಲ್ಲೂ ಸಲ್ಲುವಂಥ ಸಬ್ಜೆಕ್ಟೇ. ಕನ್ನಡ ತೆಲುಗು ಎರಡರಲ್ಲೂ ನಾನೇ ಡಬ್ ಮಾಡಿದ್ದೀನಿ. ತೆಲುಗು ಐ ಆಮ್ ಕಂಫರ್ಟಬಲ್. ಸೊ ಪುಷ್ಪ ಕೂಡ ನಾನೇ ಡಬ್ ಮಾಡಿದ್ದೆ, ಇದು ನಾನೇ ಡಬ್ ಮಾಡಿದ್ದೀನಿ. ತಮಿಳು ಹಿಂದಿಲಿ ಕೂಡ ರಿಲೀಸ್ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ, ನೋಡೋಣ ಹೇಗಾಗುತ್ತೆ. ಡಾಲಿ, ಬೇರೆ ಭಾಷೆಗಳ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಬ್ಯುಸಿ ಆಗ್ತಾ ಹೋಗ್ತಿರೋದ್ರಿಂದ ಕನ್ನಡ ಜೊತೆ ಜೊತೆಗೇ ಬೇರೆ ಇಂಡಸ್ಟ್ರಿಯಲ್ಲೂ ಕೂಡ ಸಿನಿಮಾಗಳು ಮಾಡ್ಕೊಂಡು ಹೋಗ್ತೀರಿ. ಹಾಗೆ ದಾಂಜಾಗಿ ಎಷ್ಟು ಭಾಷೆ ಲ್ಯಾಂಗ್ವೇಜ್ ಬರುತ್ತೆ? ಆಲ್ಮೋಸ್ಟ್ ಬರುತ್ತೆ ಎಲ್ಲ, ಕನ್ನಡ, ತಮಿಳು, ತೆಲುಗು, ಹಿಂದಿನೂ ಬರುತ್ತೆ. ಐ ಥಿಂಕ್ ಕನ್ನಡ, ಐ ಮೀನ್ ತೆಲುಗು ಆಲ್ಮೋಸ್ಟ್ ಕಂಫರ್ಟೇಬಲ್ ಆಗೋಗಿದ್ದೀನಿ. ಬೇರೆ ಭಾಷೆಗಳನ್ನು ಎಲ್ಲ ಅಂದರೆ ಡಬ್ ಮಾಡೋವಷ್ಟು, ಆ್ಯಕ್ಟ್ ಮಾಡೋವಷ್ಟು ಬರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.